ಓಂ ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ಬರ್ತಾ ಇದ್ರಂದ್ರೆ ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬರ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಬಂದ್ಬಿಟ್ಟಿದೆ, ತಕ್ಷಣ ನನ್ನ ವಿಡಿಯೋನ ನೀವು ನೋಡಬಹುದಾಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಂದು ಫೇಸ್ಬುಕ್, ವಾಟ್ಸಪ್ ಗ್ರೂಪ್ಗಳು, ಮೆಸೆಂಜರ್ ಗ್ರೂಪ್ಗಳು ಇರ್ತಾವಲ್ಲ, ಅಲ್ಲಿ ದಯವಿಟ್ಟು ಅಲ್ಲಿ ಶೇರ್ ಮಾಡಿ. ಇನ್ನು ಇವತ್ತಿನ ಸಬ್ಜೆಕ್ಟ್ ವಿಚಾರ ಏನು ಅಂತಂದ್ರೆ, ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಗುರುಬಲ ವಾಪಸ್. ಎಸ್, ಏನಂದ್ರೆ ಆದರೆ ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಏನಂತಂದ್ರೆ ಎಚ್ಚರಿಕೆ ತೆಗೆದುಕೊಳ್ಳಬೇಕಾದಂತಹ ಕೆಲವಿಷ್ಟು ವಿಚಾರಗಳಿದೆ. ಇಂಪಾರ್ಟೆಂಟ್ ವಿಚಾರಗಳನ್ನು ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಏನಂದ್ರೆ ಈಗ ಸಂಪೂರ್ಣ ಅಂದ್ರೆ ಮೇ ತಿಂಗಳ ವೃಷಭ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ ನಾನಾಗಲೇ ವಿಡಿಯೋ ಮಾಡಿದ್ದೇನೆ. ಎಲ್ಲಿ ಮಾಡಿದ್ರೆ ನಂಗೆ ಸಿಗ್ಲೇ ಇಲ್ವಲ್ಲ ಅಂತ ಅನ್ಬೋದು ಕೆಲವರು, ಹಲವರು. ಯಾಕೆ ಅಂದ್ರೆ ನಾನು ಈ ಒಂದು ನನ್ನ ಒಂದು ಈ ಒಂದು ಚಾನಲ್ ಮಾಡಿಲ್ಲ, ಇನ್ನೊಂದು ವಿ ಟಿ ವಿ ಕನ್ನಡ ಅನ್ನುವಂತಹ ಚಾನಲ್ ಮಾಡಿದ್ದೇನೆ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಬಿಡ್ತೇನೆ, ಇಟ್ಟಿರ್ತೇನೆ. ನೀವು ಖಂಡಿತ ಅಲ್ಲಿ ಹೋಗಿ ಆ ಸಂಪೂರ್ಣ ವಿಡಿಯೋ ನೋಡಬಹುದು. ಅಲ್ಲೂ ಸಹ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅಲ್ಲೂ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೂ ಸಹ ವಿಡಿಯೋಸ್ ಮಾಡ್ತಾ ಇರ್ತವೆ. ದಿನ ಭವಿಷ್ಯ ಇದೆ, ಬಹಳ ಇಂಪಾರ್ಟೆಂಟ್, ನಿಮಗೆಲ್ಲರಿಗೂ ದಿನ ಭವಿಷ್ಯ ಸಿಗುತ್ತೆ ಅಲ್ಲಿ. ಇರಲಿ, ಇನ್ನು ಬ್ಯಾಕ್ ಟು ದ ಪಾಯಿಂಟ್. ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಗುರುಬಲ ವಾಪಸ್ ಬರ್ತದೆ, ಮತ್ತೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಏನು, ನಾನು ಕೆಲವೊಂದು ವಿಡಿಯೋ ಮಾಡಿದ್ದೆ ಏನಂದ್ರೆ ಏಪ್ರಿಲ್ ತಿಂಗಳಲ್ಲಿ ಈ ಐದು ರಾಶಿಯವರಿಗೆ ಗುರುಬಲ ಅಂತ ಒಂದು ವಿಡಿಯೋ ಮಾಡಿದ್ದೆ, ಬಹಳ ಜನ ನೋಡಿದ್ದೀರಿ. ಅದರಲ್ಲಿ ಹೇಳಿದ್ದೆ ಅಂದ್ರೆ ವೃಷಭ ರಾಶಿಯವರು ಗುರುಬಲವನ್ನು ಕಳ್ಕೊಳ್ತಾರೆ ಒಂದು ತಿಂಗಳ ಮಟ್ಟಿಗೆ ಅಂತ ಹೇಳಿದ್ದೆ. ಈಗ ಏನಾಗ್ತದೆ, ಆ ಒಂದು ತಿಂಗಳು ಮುಗೀತು, ಏಪ್ರಿಲ್ ತಿಂಗಳು ಮುಗೀತು. ಆದ್ರಿಂದ ಮೇ ತಿಂಗಳಲ್ಲಿ ಪುನಃ ವೃಷಭ ರಾಶಿಯವರಿಗೆ ಗುರುಬಲ ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ಸ್ಟಾರ್ಟ್ ಆಯ್ತು. ಸಪ್ತಮಕ್ಕೆ ಗುರು ಬಂದ, ಅಲ್ಲಿಗೆ ಅಷ್ಟಮ ಶನಿಯ ಒಂದು ದುಷ್ಪ್ರಭಾವದಿಂದ ಆದಷ್ಟು ಕಡಿಮೆ ಆಗ್ತದೆ, ಮತ್ತೆ ಪುನಃ ಗುರುವಿನ ರಕ್ಷಣೆ ಸಿಗ್ತದೆ, ಗುರು ಬಲ ಬರ್ತದೆ, ಗುರುಗ್ರಹದ ರಕ್ಷಣೆ ಸಿಗ್ತದೆ. ಓಕೆ, ಸಾಕ ಇಲ್ಲ, ಬಹಳ ಪ್ರಮುಖವಾದಂತಹ ಕೆಲವಿಷ್ಟು ವಿಚಾರಗಳನ್ನು ನಿಮಗೆ ಹೇಳಬೇಕು. ಏನು ಅಂತಂದ್ರೆ, ಗುರುಬಲ ಬರ್ತದೆ, ಎಲ್ಲ ಒಳ್ಳೇದಾಗ್ತದೆ, ಎಲ್ಲ ಹೌದು. ಆದರೆ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರ್ತದೆ, ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಮಾಸದ ಆದಿಯಲ್ಲಿ ಮೊದಲನೇ ವಾರದಲ್ಲಿ ಲಾಭದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ದವ ವ್ಯಯಕ್ಕೆ ಬಂದುಬಿಡ್ತಾನೆ, ಲಾಸ್ ಮನೆಗೆ ಬಂದ್ಬಿಡ್ತಾನೆ, ರವಿಯೊಂದಿಗೆ ಅಸ್ತನಾಗಿ ಬಿಡ್ತಾನೆ, ಅಲ್ಲಿ ಬಂದು ಉಚ್ಚ ಸ್ಥಿತಿಯ ರವಿಯೊಂದಿಗೆ ಅಸ್ತನಾಗಿ ಬಿಡ್ತಾನೆ. ಇನ್ನು ತಿಂಗಳ ಮಧ್ಯಭಾಗದಲ್ಲಿ ರವಿ ನಿಮ್ಮ ರಾಶಿಗೆ ಬರ್ತಾನೆ, ಚತುರ್ಥಾಧಿಪತಿ ನಿಮ್ಮ ರಾಶಿಗೆ ಬರ್ತಾನೆ. ರವಿ ನಿಮ್ಮ ರಾಶಿಪತಿಗೆ ವೈರಿಗ್ರಹ, ರವಿ ನಿಮ್ಮ ರಾಶಿಗೆ ಬರ್ತಾನೆ. ಇನ್ನು ಕುಜಗ್ರಹ ಸಪ್ತಮ ವ್ಯಯಾಧಿಪತಿಯಾದಂತಹ ಕುಜ ನಿಮ್ಮ ರಾಶಿಯಲ್ಲಿಯೇ ತಿಂಗಳ ಅರ್ಧ ಭಾಗದವರೆಗಿದ್ದು ತಿಂಗಳ ಮಧ್ಯ ಅಥವಾ ತಿಂಗಳ ಅಂತ್ಯ ಭಾಗಕ್ಕೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಅಂದರೆ ತನ್ನ ಕುಜಗ್ರಹನ ಪರಮ ವೈರಿಯಾದಂತಹ ರಾಹುವಿನೊಟ್ಟಿಗೆ ಸಂಯೋಗ, ಇದೆಲ್ಲ ಮೈನಸ್ ಪಾಯಿಂಟ್ಸ್ ತರ ಇದೆ. ಆದ್ರಿಂದ ವೃಷಭ ರಾಶಿಯವರು ನಾನು ಹೇಳುವಂತಹ ಕೆಲವಿಷ್ಟು ಪಾಯಿಂಟ್ಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಏನೇನು ಎಚ್ಚರಿಕೆ ವಹಿಸಬೇಕು ಅಂದ್ರೆ, ಹಣಕಾಸು ಖರ್ಚು ಮಾಡುವಂತಹ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಮೇ ತಿಂಗಳ ಮೊದಲ ಭಾಗದಲ್ಲಿ ಲಾಭದಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಲಾಭದಲ್ಲಿರುವಂತಹ ಶುಕ್ರನಿಂದ ಮೇ ಮೊದಲ ವಾರದಲ್ಲಿ ಬರುವಂತಹ ಹಣವನ್ನ ನೀವು ಖಾಲಿ ಮಾಡದೆ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಗೋದಿಲ್ಲ, ಆದ್ರೂ ಪ್ರಯತ್ನನಾದ್ರೂ ಮಾಡಿ. ಯಾಕೆಂದ್ರೆ ದ್ವಿತೀಯದ ರಾಹು ಇದ್ದಾನೆ, ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ, ನಿಮ್ಗೆ ದುಡ್ಡು ಉಳಿಯೋದಿಲ್ಲ. ಆದರೂ ಪ್ರಯತ್ನ ಮಾಡಿಯಪ್ಪ, ನೋಡೋಣ ನಿಮ್ಮ ಮನೆ ದೇವರನ್ನು ಗ್ರಹ ಉಳಿದ್ರೆ ಉಳಿದೋ ಬಿಡ್ಲಿ, ಉಳಿದಷ್ಟೇ ಉಳಿಲಿ. 10 ರೂಪಾಯಿ ಖರ್ಚಾಗ 10 ರೂಪಾಯಿ ದುಡಿದ್ರೆ 10 ರೂಪಾಯಿನು ಖರ್ಚಾಗ್ತಿತ್ತು, ನಾವು ವಿಡಿಯೋ ನೋಡ್ಬಿಟ್ಟು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಂದು 4-5 ರೂಪಾಯಿ ಉಳಿತು ಅಂದ್ರೆ ಅಷ್ಟಾರು ಉಳಿತಿಲ್ದ್ರೆ ಅದು ಉಳಿತಿರ್ಲಿಲ್ಲ, ಸಾಲಕ್ಕೆ ಹೋಗ್ಬಿಡ್ಬೇಕಾಗಿತ್ತು ಆಮೇಲೆ, ಅಲ್ವೇ? ನೋಡೋಣ,
ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಓಕೆ, ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಬಹಳ ಖರ್ಚು ಜಾಸ್ತಿ ಬರ್ತದೆ, ಬಹಳ ಎಚ್ಚರಿಕೆ ಇರಬೇಕು ಖರ್ಚಿನ ವಿಚಾರದಲ್ಲಿ. ಯಾಕೆಂದ್ರೆ ದುಡ್ಡಿನ ಇನ್ಫ್ಲೋ ಇದೆಯಲ್ಲ, ಅದು ತಿಂಗಳ ಮೊದಲ ವಾರದಲ್ಲೇ ಮುಗಿದು ಹೋಗ್ಬಿಡ್ತದೆ, ಅಥವಾ ಹತ್ತತ್ರ ಮೊದಲ ವಾರ 10ನೇ ತಾರೀಕಿನೊಳಗಡೆ ಮುಗಿದು ಹೋಗ್ತದೆ. ಸೊ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಎರಡನೇ ಪಾಯಿಂಟ್, ಮದುವೆ ವಿಚಾರಗಳು ಮತ್ತೆ ಪುನಃ ಸೆಟ್ ಆಗ್ತಂಥದ್ದು. ಅವಿವಾಹಿತರಿಗೆ ವಿವಾಹ ವಿಚಾರ ಅಥವಾ ದೂರ ಪ್ರಯಾಣದ ವಿಚಾರ ಇದೆಲ್ಲ ತುಂಬಾ ಚೆನ್ನಾಗಿ ಕೂಡಿ ಬರ್ತದೆ. ಆದರೆ ತಿಂಗಳ ಮಧ್ಯ ಅಥವಾ ಅಂತ್ಯ ಭಾಗಕ್ಕೆ ಸರದಂತೆ ಕುಜ ರಾಹುವಿನೊಟ್ಟಿಗೆ ಸೇರ್ಕೊಳ್ತಾನೆ. ಆದ್ರಿಂದ ಮದುವೆ ಅವಿವಾಹಿತರಿಗೆ ವಿವಾಹ ಫಿಕ್ಸ್ ಆದರೂ ಅದನ್ನ ಮುರಿಯಲಿಕ್ಕೆ, ಅದನ್ನ ಹಾಳು ಮಾಡಲಿಕ್ಕೆ ಜನ ಸಿದ್ಧರಾಗ್ಬಿಡ್ತಾರೆ. ಇಲ್ಲ ಸಲ್ಲದನ್ನೆಲ್ಲ ಹೇಳಿ ನಿಮ್ಮ ನಿಶ್ಚಯವಾದ ಮದುವೆಯನ್ನ ಹಾಳು ಮಾಡುವಂತ ಸಾಧ್ಯತೆಗಳಿದೆ. ಅಥವಾ ದೂರ ಪ್ರಯಾಣಗಳಿಗೆ ಹೋದಾಗ ಅಲ್ಲಿ ಅಪಘಾತಗಳು, ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇದೆಲ್ಲ ಆಗುವಂತ ಸಾಧ್ಯತೆಗಳಿದೆ. ಅದರಿಂದ ಆ ವಿಚಾರದಲ್ಲೂ ಸಹ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ವೃಷಭ ರಾಶಿಯವರು. ಇನ್ನು ಬಹಳ ಮುಖ್ಯವಾಗಿ ದುಡ್ಡು ಎಲ್ಲಿ ಖರ್ಚಾಗ್ತದೆ ಅಂತಂದ್ರೆ, ಕುಟುಂಬದವರಿಗಾಗಿ ಹೆಚ್ಚು ಖರ್ಚು ಮಾಡ್ತೀರ. ಈಗ ಒಂದು ಟೂರ್ ಕರ್ಕೊಂಡು ಹೋದ್ವಿ ಸರ್, ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ಖರ್ಚು ಇದ್ದೇ ಇರ್ತಾರೆ ಸರ್ ಎಲ್ಲರನ್ನು ಕರ್ಕೊಂಡು ಟೂರ್ ಹೋದಾಗ ಅಂದ್ರೆ ಓಕೆ, ಅದೇ ತರ ಆದ್ರೆ ಓಕೆ, ನೋ ಪ್ರಾಬ್ಲಮ್. ಆದರೆ ಮನೇಲಿ ಯಾರಿಗೊಬ್ರಿಗೆ ಹುಷಾರಿಲ್ಲ, ಯಾರಿಗೊಬ್ರಿಗೆ ಚಿಕ್ಕದಾಗ ಆಕ್ಸಿಡೆಂಟ್ ಆಗೋಯ್ತು, ಯಾರಿಗೋ ಏನೋ ಅನಾಹುತ ಆಗೋಯ್ತು, ಅದಕ್ಕೋಸ್ಕರ ತಗೊಂಡೋಗಿ ಆಸ್ಪತ್ರೆಗೆ ಸುರಿದೆ ಅಲ್ಲ, ಇದು ಆಗಬಾರ್ದು. ಅಂದ್ರೆ ಸುರಿಬಾರ್ದು ಅಂತಲ್ಲ, ಆ ಕೆಟ್ಟ ಘಟನೆಯೇ ಘಟಿಸಬಾರದು. ಆ ತರಹ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮನೆಯಲ್ಲಿ ನಿಮ್ಮ ಮಕ್ಕಳಿರಬಹುದು, ನಿಮ್ಮ ತಂದೆ ತಾಯಿಯಂದ್ರು, ಹಿರಿಯರು, ನಿಮ್ಮ ಹೆಂಡತಿ, ನಿಮ್ಮ ಯಜಮಾನರು, ಹೆಂಗಸರಾದ್ರೆ ನಿಮ್ಮ ಗಂಡ ಯಜಮಾನರು, ಇವ್ರದೆಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ನೀವು ಒಂದು ಸಂತೋಷಕ್ಕಾಗಿ, ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ನೀವು ಖರ್ಚು ಮಾಡಿ ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಆಸ್ಪತ್ರೆ ಮೇಲೆ ಖರ್ಚು ಮಾಡುವಂತ ಪ್ರಮೇಯ ಬರದೇ ಇರುವಂತೆ ನೋಡ್ಕೊಳ್ಳಿ, ಗೊತ್ತಲ್ವಾ? ಆದ್ದರಿಂದ ಇನ್ನು ಮೂರನೇ ಪಾಯಿಂಟ್, ಸ್ತ್ರೀಯರು, ವೃಷಭ ರಾಶಿಯ ಸ್ತ್ರೀಯರು ಬಹಳ ಮುಖ್ಯವಾದ, ಅದು ವಿವಾಹಿತ ಸ್ತ್ರೀಯರು, ತವರು ಮನೆಯಲ್ಲಿ ಮನಸ್ತಾಪ ಆಗದಂಗೆ ನೋಡ್ಕೋಬೇಕು. ನಿಮ್ಮ ನಿಮ್ಮ ತವರು ಮನೆಯಲ್ಲಿ ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ ಮಾತಾಡಿ. ನೀವು ಜವಾಬ್ದಾರಿಯಿಂದಲೇ ಮಾತಾಡಿರ್ತೀರಿ, ಅಯ್ಯೋ ನನ್ನ ತಾಯಿ ಮನೆ, ನಮ್ಮಪ್ಪನ ಮನೆ, ಅಲ್ಲಿಯ ಒಂದು ಆಗು ಹೋಗುಗಳಿಗೆ ಅಲ್ಲಿ ಏನಾದ್ರು ಎಡಬಟ್ಟಾದ್ರೆ ಹೆಂಗೆ, ನಾನು ಇಂಟರ್ಫಿಯರ್ ಆಗ್ತೀನಿ, ನಾನು ಬುದ್ಧಿವಾದ ಹೇಳ್ತೀನಿ, ನಾನು ಮಾತಾಡ್ತೀನಿ ಅಂತ ನೀವು ಮುಂದೆ ಹೋಗಿ ನೀವು ಮಾತನಾಡ್ಲಿಕ್ಕೆ ಹೋದಾಗ ಅದು ನಿಮಗೆ ರಿವರ್ಸ್ ಹೊಡಿತದೆ. ನೀನ್ಯಾಕೆ ಬಂದು ಮಾತಾಡಿದೆ, ನಿನಗೇನು, ನಿನಗೆ ಯಾಕೆ, ಇದೆಲ್ಲ ವಿಚಾರಗಳು ಬರ್ತವೆ. ಅಥವಾ ನೀನು ಮಾತಾಡಿದ್ರಿಂದ ಹಾಳಾಗೋಯ್ತು, ನಾನು ಚೆನ್ನಾಗಿತ್ತು, ಎಲ್ಲ ಸರಿ ಇತ್ತು, ನೀನು ಈ ಥರ ಹೇಳ್ಬಿಟ್ಟೆ, ಆದ್ರಿಂದಾಗಿ ಎಡವಟ್ಟಾಯಿತು, ನೀನು ಹಿಂಗೆ ಹೇಳಿದೆ ಆದ್ರಿಂದ ಅಪ್ಪಂಗೆ ಬೇಜಾರಾಯಿತು, ನೀನು ನಿಮ್ಮ ಅಣ್ಣಂಗೆ ಹಿಂಗೆ ಹೇಳಿದೆ ಆದ್ರಿಂದ ನಿನ್ನ ತಮ್ಮಂಗೆ ಬೇಜಾರಾಯಿತು, ನೀನು ನಿಮ್ಮ ತಮ್ಮಂಗೆ ಹಿಂಗೆ ಹೇಳಿದೆ ಆದ್ರೆ ನಿಮ್ಮ ಅಣ್ಣಂಗೆ ಬೇಜಾರಾಯಿತು, ನೀನು ನಿಮ್ಮ ಅಣ್ಣ ತಮ್ಮದಿರ ಹತ್ರ ಹಿಂಗೆ ಮಾತಾಡಿದ್ರೆ ನಿಮ್ಮ ಅಪ್ಪಂಗೆ ಬೇಜಾರಾಯಿತು, ಅಥವಾ ನೀನು ನಿಮ್ಮ ಅಪ್ಪಂಗೆ ಹಿಂಗೆ ಹೇಳಿದೆ ಆದ್ರಿಂದ ನಿಮ್ಮ ಅಣ್ಣಂಗೋ ನಿಮ್ಮ ತಮ್ಮಂಗೋ ಬೇಜಾರಾಯಿತು, ಬೇಕಿತ್ತಾ ನನಗೆ ಅಂತ ಅನ್ಸ್ಬಿಡುತ್ತೆ. ನಾನು ಏನು ಮಾಡೋಕ್ಕೋಗಿ ಏನು ಮಾಡಿಬಿಟ್ನಪ್ಪ, ನಿಮ್ಮ ಯಜಮಾನರು ಬೈತಾ, ನಿನಗೆ ಯಾಕೆ ಬೇಕು ನಿಮ್ಮ ಅಪ್ಪನ ಮನೆಯದು, ಸುಮ್ಮನೆ ನಿಂದು ಎಷ್ಟಿದೆಯೋ ನಿಮ್ಮ ಮನೆ ವ್ಯವಹಾರ ನೋಡ್ಕೊಂಡಿರೋಕ್ಕಾಗಲ್ವಾ, ನಮ್ಮ ಮನೆಯದೇ ನಮಗೆ ಇಷ್ಟು ಪ್ರಾಬ್ಲಮ್ ಇದೆ, ಅದು ಬೇಕಾ ಅಲ್ಲಿದಲ್ಲ ಅಂತ ನಿಮ್ಮ ಯಜಮಾನರು ಬೇರೆ ಬೈತಾರೆ ನಿಮಗೆ. ಸೊ ವೃಷಭ ರಾಶಿಯವರಿಗೆ ಸ್ತ್ರೀಯರಿಗೆ ಏನಾಗ್ತದೆ, ತವರು ಮನೆಯ ವ್ಯವಹಾರಗಳಿಗೆ ತಲೆ ಹಾಕಿ ಮಾನವರಲ್ಲಿ ಹೋಗ್ತದೆ ಅಥವಾ ಮನಸ್ಸಿಗೆ ಬೇಜಾರು ಆಗ್ತದೆ. ಇನ್ನು ಗಂಡಸ್ರಿಗಾದರೆ ಎಲ್ಲೋ ಎಲ್ಲಿ ಏನು ಮಾತನಾಡಬಾರ್ದೋ ಅಲ್ಲಿ ಅಂಥದ್ದನ್ನು ಮಾತನಾಡಿ ಮರ್ಯಾದೆಯನ್ನು ಕಳೆದುಕೊಳ್ತೀರಿ, ಅವಮಾನಕ್ಕೆ ಒಳಗಾಗ್ತೀರಿ. ಆದ್ದರಿಂದ ವೃಷಭ ರಾಶಿಯವರು ಈ ಮೂರು ಪಾಯಿಂಟ್ಸ್ಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಇದಾಯ್ತಲ್ವೇ? ಇನ್ನು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನು ಜ್ಯೋತಿಷ್ಯ, ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಬೇಕು ಗುರುಗಳೇ.
ನನ್ನ ಜಾತಕ ಒಂದ್ಸಲ ತೋರಿಸ್ಬೇಕಿತ್ತು, ನೀವ್ ಎಲ್ಲಿರೋದು ಗುರುಳೆ ಗೊತ್ತೇ ಇಲ್ಲ ನನಗೆ, ಎಲ್ಲೇ ಇರಲಿ ಬೇರವಾಗಿ ಬಂದು ಭೇಟಿ ಮಾಡಬೇಕು ಅಂತಿಲ್ಲ, ನೀವು ಇದ್ದಲ್ಲಿಂದಲೇ ನನ್ನ ಒಂದು ಕೆಳಗಡೆ ಬರುವಂತಹದ್ದು ವಾಟ್ಸಪ್ ನಂಬರ್, ಈ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ಇದು ಮೂರನ್ನೂ ಕಳಿಸಿ. ಪೇಮೆಂಟ್ ಡೀಟೇಲ್ಸ್ ಬರುತ್ತೆ, ಪೇಮೆಂಟ್ ಮಾಡಿ, ಗೂಗಲ್ ಪೇ, ಫೋನ್ ಪೇ, ನೆಟ್ ಬ್ಯಾಂಕಿಂಗು ಹೆಂಗೋ ನಿಮ್ ಕೈಲಾದಂಗೆ ಪೇಮೆಂಟ್ ಮಾಡಿ, ಸ್ಕ್ರೀನ್ಶಾಟ್ನ ಹಾಕ್ಬಿಡಿ ವಾಟ್ಸಪ್ಪಲ್ಲಿ. 1 ಅಥವಾ 2 ಡೇಸ್ ಒಳಗಡೆ ನಾವು ನಿಮ್ಮ ಜಾತಕ ವಿಮರ್ಶನೆಯನ್ನು ಮಾಡಿ, ಯಾವುದೇ ಇಂತಿಷ್ಟೊತ್ತೇ ಮಾತಾಡಬೇಕು ಕನ್ಸಲ್ಟೇಷನ್ನಲ್ಲಿ, ಇಂತಿಷ್ಟೇ ಪ್ರಶ್ನೆ ಕೇಳಬೇಕವಲ್ಲ, ಏನೂ ಇಲ್ಲ ಸದ್ಯಕ್ಕಂತೂ ಇಲ್ಲ, ಮುಂದೆ ಗೊತ್ತಿಲ್ಲ. ಆದ್ದರಿಂದ ಆರಾಮಾಗಿ ಒಂದು 1/2 ಗಂಟೆ, 1 ಅವರ್, 3/4 ಗಂಟೆ, 1 ಅವರ್, 1/2 ಗಂಟೆ, ಎಷ್ಟಾಗುತ್ತೋ ಅಷ್ಟೊತ್ತು ನಿಮ್ಮ ಜಾತಕ ವಿಮರ್ಶೆಯನ್ನು ಮಾಡಿಸ್ಕೊಳ್ಳಿ. ಏನೇನು ಸಮಸ್ಯೆ ಇದೆ ನಿಮ್ಮ ಜಾತಕದಲ್ಲಿ, ಏನು ಪರಿಹಾರ ಮಾಡಬಹುದು, ಯಾವ ರತ್ನ ಧಾರಣೆ ಮಾಡಬಹುದು, ಯಾವ ಹೋಮ ಪೂಜೆಗಳನ್ನು ಮಾಡಿಸಬಹುದು, ಯಾವ ವ್ರತವನ್ನು ಮಾಡಬೇಕು, ಯಾವ ಸ್ತೋತ್ರವನ್ನು ಪಠನೆ ಮಾಡಬೇಕು, ನಿಮ್ಮ ಜಾತಕ ಪ್ರಕಾರ ನೀವು ಏನು ಮಾಡಿದ್ರೆ ನಿಮಗೆ ಒಳ್ಳೇದಾಗ್ತದೆ, ಏನು ಮಾಡಿದ್ರೆ ನಿಮ್ಮ ಕಾರ್ಯಸಿದ್ಧಿ, ನಿಮ್ಮ ಕೆಲಸ ಆಗ್ತದೆ, ಯಾವ್ದೊಂದು ಕೆಲಸ ಆಗಬೇಕು ಒಳ್ಳೆ, ಅದು ನನ್ನ ಜಾತಕ ಒಂದ್ಸಲ ನೋಡಿ ಅದು ಆಗುತ್ತೆ ಇಲ್ವ ನೋಡಿ, ಕೈ ಹಾಕ್ಬಿಟ್ಟಿದ್ದೀನಿ ಅಥವಾ ಕೈ ಹಾಕಬೇಕು ಅಂದ್ಕೊಂಡಿದ್ದೀನಿ, ಈ ಕೆಲಸ ಇವಾಗಲೇ ಮಾಡಲ, ಈ ಥರ ಏನೇ ಇರ್ಬೋದು, ವಿವಾಹ, ಸಂತಾನ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಏನೇ ಇರ್ಬೋದು, ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿ, ಒಂದು ಕನ್ಸಲ್ಟೇಷನ್ ತಗೊಳ್ಳಿ, ಫೋನ್ ಕನ್ಸಲ್ಟೇಷನ್ ತಗೊಳ್ಳಿ, ಖಂಡಿತವಾಗಿ ನಿಮ್ಮ ಜಾತಕ ವಿಮರ್ಶನೆಯನ್ನು ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.